ಮುಳುಗಡೆ ಸಂಸತ್ ರಹಿತ ರಕ್ಷಣಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಈ ತರ ಮಾತಾಡುವಂತ ಎಲ್ಲ ರಾಜ್ಯದ ಘಟಾನ ನಮ್ಮ ಜಿಲ್ಲೆಯ ಘಟಾನಘಟ ನಾಯಕರೇ ಈ ತರ ಮಾತಾಡಿದ ಸಹೋದರ ಅಶೋಕ್ ಕೆಣಿಜಿಯವರೇ ವಿರ್ಪಾಟ್ ಗಾದಿಗೆಯವರೇ ಉಳಿದಂತ ಎಲ್ಲ ಮಡಿಯಾಳಪ್ಪರೇ ಪಾಪ ನಮ್ಮ ಇದರ ಅಧ್ಯಕ್ಷರು ಸರ್ಕಾರಿ ನೌಕರಿ ಬಿಟ್ಟು ರೈತರು ಹೋರಾಟ ಕಡೆ ವಾಲಂಟಿಯರ್ ತಗೊಂಡು ಕರೆಕ್ಟ್ ಅಲ್ಲ ತಗೊಂಡು ಹೋರಾಟ ಕೇಳಿದಾರ ನಾವೇ ನೌಕರಿ ಯಾಕೆ ಬಿಟ್ರಿ ಅಂತ ಕೇಳಿದ್ರು ನಮ್ಮ ಜಗನ್ನಾಥನ ಮಾಮನೆಯವರು ಇಲ್ಲ ನನಗ ಮಾಡದ ಒಂದು ಹೋರಾಟ ಒಂದು ಇದ್ರದ ಒಂದು ಹುಚ್ಚಿರ್ತದೆ ಒಂದ್ಸಲ ಅದು ಮೈದಾಗ ಏರ್ತಂದ್ರೆ ಇದು ದಸರಿ ದಿನ ಅಂಬಾಬ ಮೈದಾಗ ಬಂದಪ್ಲೇ ಇತ್ತು ಅದಕ್ಕೊಂದು ಹೋರಾಟ ಎಲ್ಲ ರಾಜಕೀಯವನ್ನು ಹುಚ್ಚಿದ್ದಪ್ಲೇನೆ ಎಲ್ಲರೂ ಮಾತಾಡಿದ್ರು ನನಗ ದೇವರು ಕ್ಷೇತ್ರ ಜನದ ಒಂದು ಆ ಶಕ್ತಿ ಕೊಟ್ಟಲಿಕ್ಕೆ ವಿಧಾನಸಭಾ ಮಾತಾಡಪ್ಲೆ ಇನ್ನ ಆ ಶಕ್ತಿ ನನಗೆ ಬಂದಿಲ್ಲ ಆ ಶಕ್ತಿ ಇನ್ನ ಜನರು ಕೊಟ್ಟಿಲ್ಲ ಅದು ಯಾವಾಗ ಕೊಡ್ತಾರ ಏನು ಕೊಡ್ತಾರ ನಿಮ್ಮಲ್ಲಿ ಯಾಕೆ ಜನರ ಶಕ್ತಿ ಬಹಳ ದೊಡ್ಡ ಶಕ್ತಿ ಸುಮಾರು ಸಲ ಬಂಡ್ಯಾಪ್ ಸಾಹೇಬರು 25 ವರ್ಷ ರಾಜಕೀಯದಾಗರ ಈಶ್ವರ ಕಂಡ್ರು ಮನೆತನ 50 ವರ್ಷದಿಂದ ಅದ ರಾಜಶೇಖರ್ ಪಾಟೀಲ್ ಅವರ ಅಶೋಕ್ ಕೆಣಿಯವರು ಒಂದ್ಸಲ 5 ವರ್ಷ ಇದ್ದರು ಮತ್ತೆ ವೇದಿಕೆ ಮೇಲೆ ರಹೀಂ ಖಾನ್ ಅವರು ಇದ್ದರು ಎಲ್ಲರೂ ಮಂತ್ರಿಯರ ಈಶ್ವರ ಕಂಡ್ರು ಮಂತ್ರಿ ಆಗಿದಾರ ಬಂಡ್ಯಾಪ್ ಅವರು 2 ಸಲ ಮಂತ್ರಿ ಆದರು ರಹೀಂ ಖಾನ್ ಆದರು ಬಹಳ ಜನ ಮಂತ್ರಿ ಆದರು ಅದಾದ್ಮೇಲೆ ನೀವು ಕ್ವಶನ್ ಮಾರ್ಕ್ ಬರ್ತದೆ ದೊಡ್ಡದು ಯಾಕೆ ಆಗಿಲ್ಲ ನಾನು ಅಮರಾ ಶಕ್ತಿ ಕೊಟ್ಟಿರ್ತೀವಿ ವಿಧಾನಸಭೆ ಮಾತಾಡಪ್ಲೆ ನಾವು ಎಲೆಕ್ಷನ್ ನಿಂತಿದ್ದೆ ಹೇಳಿದೆವು ಬೆಂಬಲ ಕಟ್ಟದ ಕರೆಕ್ಟ್ ಅದ ಒಂದು 100 ಕೋಡಿ ವಿಶೇಷ ಪ್ಯಾಕೇಜ್ ಕೊಡಿಸ್ತೀನಿ ಅಂತ ಈಗ ಮುಖ್ಯಮಂತ್ರಿ ಆಗಿದ್ರೆ ಅದು ಹೇಳೋಗಿದ್ರು ಅದಾದ್ಮೇಲೆ ಏನೇನಾಯ್ತು ಚಿತ್ರ ನಿಂಬಲ್ಲೇ ಅದ ಯಾವ ರಾಜಕೀಯ ಪಾಲಿಟಿಕ್ಸ್ ನಾನು ಮಾತಾಡಲ್ಲ ಯಾಕಂದ್ರೆ ಮಾತಾಡಿದ್ರೆ ಅದು ವ್ಯರ್ಥ ಇರ್ತದ ನಮ್ಮ ಕೆಲಸ ಆಗೋದು ಮುಖ್ಯ ಇರ್ತದ ಈಗೇನ ನ್ಯಾಯಾಧೀಶರನ್ನು 2020 ಬಂದಾಗ ಕೊಟ್ಟಿದ್ರು ಅದ್ರ ಪ್ರಕಾರ ನೀವು ರೈತರಿಗೆ ಸಿಗ್ಬೇಕಂತ ಅದು ವಾದ ಅದ ಯಾಕೆ ನ್ಯಾಯಾಲಯಕ್ಕೆ ಎಲ್ಲರೂ ಗೌರವ ಕೊಡ್ಬೇಕು ನ್ಯಾಯಾಲಯ ಗೌರವ ಕೊಟ್ಟು ಎಷ್ಟೊಂದು ನೌಕರಿ ಆಯ್ತಾವ ಎಷ್ಟೊಂದು ಪ್ರಾಜೆಕ್ಟ್ಗಳು ಆಯ್ತಾವ ಎಷ್ಟೊಂದು ಸಮಸ್ಯೆ ಇರ್ತೇ ಆಗ್ತಾವ ಯಾಕೆ ನ್ಯಾಯತೆ ನಮ್ಗೆ ಜೋರು ಇದ್ದಪ್ಲೆ ನ್ಯಾಯಕ್ಕೆ ನಾವು ಮತ್ತು ಸಂವಿಧಾನಕ್ಕೆ ಎರಡಕ್ಕೂ ನಾವು ಗೌರವ ಕೊಡಬೇಕಾಗ್ತದೆ ಅದ್ರ ಪ್ರಕಾರ ಏನು ನ್ಯಾಯಾಲಯ ಆದೇಶ ಅದ ಅದ್ರ ಪ್ರಕಾರ ನಾವು ಅಲ್ಲಿ ಪಕ್ಷಾತೀತವಾಗಿ ಯಾಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದೊಂದು ವೇದಿಕೆ ಹಿತರಕ್ಷಣಾ ವೇದಿಕೆ ಕರೆದಿರಿ ಅದಕ್ಕೆ ನಾವು ಆಗಲಿ ಅಶೋಕ್ ಕೆಣಿಯವರಾಗಲಿ ಎಲ್ಲರೂ ಯಾರ್ಯಾರು ಮಾತಾಡೋಗ್ಯಾರ ಎಲ್ಲರೂ ಬರ್ತವೆ ಬಂದು ಇಲ್ಲಿದ್ದಂಥ ಮುಖ್ಯಮಂತ್ರಿಗೆ ಹಿಂದಿದ್ದ ಮುಖ್ಯಮಂತ್ರಿಗೆ ಯಾಕಂದ್ರೆ ಎಷ್ಟೊಂದು ನೀರಾವರಿ ಪ್ರಾಜೆಕ್ಟ್ ಆಗಿದ್ದು ಸಭಾನ ಯಡಿಯೂರಪ್ಪರ ಕಾಲದಲ್ಲ ನಾನು ಹೇಳಕ್ಕೆ ಅತಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿನ್ನೆ ಕೂಡ ಜಗಳೂರದಾಗ ಅಶೋಕ್ ಕೆಣಿಯವರಿಗೆ ಗೊತ್ತು ಆ ಕ್ಷೇತ್ರ ಬಹಳ ಉತ್ತರವರು ನಿನ್ನೆ ಏತು ನೀರಾವರಿ ನೀರು ತುಂಬ ಕಾರ್ಯಕ್ರಮ ಎರಡು ಇದ್ದಂಥ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿಯವರು ನೀರು ತುಂಬ ಕಾರ್ಯಕ್ರಮ ಆಯ್ತು ನಮ್ಮಲ್ಲೂ ನಾವು 6 ಶಾಸಕರು ಜನ ಚುನಾವಣೆ ಮಾಡಿ ಚುನಾಯಿಸಿದ್ದಾರೆ ಈಗಿದ್ದ ಬೊಮ್ಮೆ ಒಳ್ಳೆಯರಂತ ಎಲ್ಲರಿಗೂ ಗೊತ್ತೋ ನಮ್ಮನ್ನು ಗೊತ್ತದ ಈಗಿಂತ ಗೋವಿಂದ ಕಾರಜೋಳ ಅವರು ನಮ್ಮದು 2000 ಈಗ ನಮ್ಮ ಕೆಲವು ಮಾತಾಡ್ಬೇಕಾಗ್ತದ ನಾವು ನಗದಿ ಕೊಡ್ತೇವೆ ನಗದಿ ಕೊಡ್ತೇವೆ 25 ವರ್ಷದ ಯಾರು ನಗದಿ ಕೊಡ್ತೀರಿ 1500 ಕಲ್ಯಾಣ ಕರ್ನಾಟಕ ದುಡ್ಡು ಅಂತ್ರಿ ವರ್ಷಿಗಷ್ಟು 5 ವರ್ಷಿಗೆ ಎಷ್ಟೈತೆ 7500 ಕೋಟಿ ಆಗ್ತದೆ 3 ಸಲ MLA ಆಗಿರಿ ಎಷ್ಟೈತದ 22500 ಕೋಟಿ ಆಗ್ತದೆ 1 ರೂಪಾಯಿ ಕೊಟ್ಟಿರಿ ಈಗ ಯಾಕಂತ್ರಿ ತಾಳೆ ಹೊಡ್ಕೊಂಬಲ್ಲ ಮಾತಾಡೋದು ಬಹಳ ಐ ಮಾತಾಡೋದು ನಗ್ಸೋದು ಬಹಳ ದೊಡ್ಡ ಮಾತದ ಪ್ರಾಕ್ಟಿಕಲ್ ಬರೀ ಪ್ರಾಕ್ಟಿಕಲ್ ಅದು ಬಹಳ ಮುಖ್ಯ ಅದ ಯಾರು ನಿಮ್ ಕೆಲಸ ಇದ್ರೆ ಸ್ವಾರ್ಥ MLA ಮಾಡ್ತಾರಂತ ಯಾರೋ ನಾವು ಕೆಲಸ ಮಾಡಬಾರ್ದು ರೈತರಿಗೆ ಒಳ್ಳೇದಿರ್ತದ ಅವನ ಕುಟುಂಬಕ್ಕೆ ಒಳ್ಳೇದು ಅದ್ರ ಸಲ ನಾವು ಕೆಲಸ ಮಾಡ್ರಿ ನಾ MLA ಇರ್ತೀನಿ ನನಗೆ ಕೆಲಸ ಮಾಡ್ರಿ ನನ್ನ ಸಲೇ ದುಡ್ರಿ ಅದು ಬೇಡ MLA ಮಾಡೋದು ದೇವ್ರನ್ನ ದೇವ್ರು ನಿಮಗೆ ಬುದ್ಧಿ ಕೊಟ್ಟು ನೀವು ತಾನೇ ಮಾಡ್ತೀರಿ ಅದು ಬೇಡ ಕೆಲಸ ಒಗ್ಗಟ್ಟಾಗಿ ಮಾಡ್ರಿ ಹೋದ ಸಲ ಬಂದಿರೋ ಅಧ್ಯಕ್ಷರು ನಾ ಇದೆಲ್ಲ ಸೂರ್ಯಕಾಂತ್ ಅಮರಪಳ್ಳಿ ಅವರು CM ಅವ್ರಿಗೆ ಭೇಟಿ ಮಾಡ್ತಾರ ಮಾಡ್ತಿರೋದ್ರಿ ಹೌದು ಒಂದು 10-15 ದಿನ ಕೆಳ ಬಂದಿದ್ರಿ ನೀವು ಭೇಟಿ ಮಾಡಿ ಫೋಟೋ ಹಾಕೊಂಬುದ್ರಿಂದ ನಾವು ದೊಡ್ಡವರಾಗಲ್ಲ ಅಶೋಕ್ ಕೆಣಿಯರ್ ಅಂದ್ರೆ ಪುನರ್ವಸತಿ ಮನೆ ಕಟ್ಟರು ಗುಡ್ಕೊಂಡ್ ಸರ್ ಅದನ್ನು ಸರಿ ಅದ
ಹಿಂಗ್ ನಾವು ಎಲ್ಲರೂ ಕೂಡ ನಾವು ರಾಜಕೀಯಕ್ಕೆ ಎಮ್ ಎಲ್ ಎ ಆಯ್ತೇನಂತಿದ್ರು ಕೆಲಸ ಮಾಡಬೇಡ. ರೈತರಿಗೆ ಒಳ್ಳೇದು ಮಾಡ್ತಾನೆ ನಾವು ಕೇಣಿಯವರಾಗಲಿ ಪಕ್ಷಾತೀತವಾಗಿ ಬರ್ತೇವೆ ಎಲ್ಲರೂ. ಈಗಿದ್ದ ಮುಖ್ಯಮಂತ್ರಿ ಬಲ್ಲಿ ಬರ್ತೇವೆ, ನೀವು ಉಪ ಸತ್ಯಾಗ್ರಹ ಕೊಡೋದು ನಿಮ್ ಸಂಘಟ ಬಂದ್ ಕೂಡ್ತೇವೆ, ಅದ್ರ ಎರಡು ಪ್ರಶ್ನೆ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಏನಾಗಬೇಕು, ನಿಮಗದು ದುಡ್ಡು ಬರ್ಬೋದು. ಅದು ನಾನೇ ಕೋರ್ಟ್ ಆರ್ಡರ್, ಕೆಲವರು ಕೋರ್ಟಿಗೆ ಹಾಕ್ಯಾರ, ಕೆಲವರು ಕೋರ್ಟಿಗೆ ಹಾಕಿಲ್ಲ. ಈಗಿದ್ದಂತ ಮುಖ್ಯಮಂತ್ರಿ ಇದ್ರು ಸಾಕಷ್ಟು, ಅವಾಗ ಕುಮಾರಸ್ವಾಮಿ ಇದ್ರು, ಕುಮಾರಸ್ವಾಮಿ ಈಗಿದ್ದ ನಮ್ ಶಾಸಕರು ನಮ್ ಕ್ಷೇತ್ರ ಅತಿ ಹೆಚ್ಚು ಹಳ್ಳಿ ಕಾರಂಜಿ ನಮ್ ಬೀದರ್ ದಕ್ಷಿಣಕ್ಕೆ ಬರ್ತಾವ. ಈ ಕುಮಾರಸ್ವಾಮಿ ಅಂದ್ರೆ ಬಂಡೆಪ್ಪರ್, ಬಂಡೆಪ್ಪರ್ ಅಂದ್ರೆ ಕುಮಾರಸ್ವಾಮಿ ಇದ್ರು. ಹತ್ತು ನಿಮಿಷ ಆಗ್ಬೋದಿತ್ತಲ್ಲ, ಒಂದ್ ದಿನ ಆಗ್ಬೋದಿತ್ತಲ್ಲ. 1500 crore ಕೆಕೆಡಿಗೂ ಕೂಡ ಯಶಸ್ವಿ ಇರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಏನು ಬೇರೆ ಕ್ಷೇತ್ರದವ್ರು ಒಪ್ಬೇಕಲ್ಲ, ಅದು ಬೇರೆ ಊರ್ದವ್ರು ಒಪ್ಬೇಕಲ್ಲ. ನಮ್ಮ 98 village ಎಷ್ಟೊಂದು ಸಣ್ಣಗಳು, ಒಂದು 18 ಬೇರೆ ಊರ್ದವ್ರು ಒಪ್ಬೇಕಲ್ಲ. ಪ್ರಾಕ್ಟಿಕಲಿ ನಾವು ಅರ್ಥ ಮಾಡ್ಕೋಬೇಕು ಅವನ್ ನಾವು ಬರ್ತದ ಅನ್ಕೊಂಡು ಮಾಡ್ಲಿ. ಎಲ್ಲರೂ ಕರೆದಿದ್ರು, ಎಲ್ಲರೂ ತಂತಾದ ಮಾತುಗಳು ಆಡ್ತಾರ, ತಂತಂದ ವಿಷಯ ಪ್ರಸ್ತಾವ ಮಾಡ್ತಾರ ರೈತರದ್ರು. ನಾವು ಅಟ್ ಮಾಡಿ ಪಾಲಿಟಿಕ್ಸ್ ಆಗ್ಬೇಡ. ರೈತರಿಗೆ ನ್ಯಾಯ ಒದಿಸ್ಕೊಳ್ಳಕ್ ಇನ್ನೇನು ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಮಾಡ್ಬೇಕು. ಯಾಕ ಅಶೋಕ್ ಕೇಣಿಯವ್ರು ಹೇಳಿದ್ರು ಒಟ್ಟಿಗೆ, ನಾ ಅಶೋಕ್ ಕೇಣಿಯವ್ರ ಮಾತು ಕೇಳ್ಕೊಡು, ಒಟ್ಟಿಗೆ ನಿಮಗೆ ಇಡೀ ಕೊಟ್ಟು ನಿಮ್ಗೆ ಎಷ್ಟು ಅದೊಂದು ಟ್ರೆಮೆಂಡಸ್. ಯಾಕೆ ಬಿಕಾಸ್ ಆಫ್ ಕಾರಂಜ ನನ್ ತಿಳ್ಕೊತ ಒಂದ್ ಸೈಡ್ ಅಂದ್ರು ನಾ ಕೇಳ್ತಿದ್ದೆ ಯಾಕಪ್ಪ ಒಂದ್ ಎರಡು ದಿನ ಕೊಲೆಕ್ಟರ್ ಇಲ್ಲ ಕಾರಂಜ ಅಶೋಕ್ ಕೇಣಿಯವ್ರಿ ಹಾಕ್ಲತ್ತಿದ್ರು ಅವರು, ನೀವು ಡಿಪಾಸಿಟ್ ಬಿ ಮಾಡಿದ್ರು ಅವಾಗ ಒಂದ್ ಸೈಡ್ ಹಾಕಿದ್ರು, ಒಂದ್ ಸೈಡ್ ನಿಮ್ಗೆ ಎತ್ತರು ಅವಾಗ ನ್ಯಾಯ ಕೊಟ್ಟರು. ಹಿಂಗ ಹಿಂದೆ ಕುಮಾರಸ್ವಾಮಿ ಬಂದ್ರು ಅವ್ರಿಗೆ ಎತ್ತರು. ಹಿಂದಂತ ಬಹಳಷ್ಟು ಎಮ್ ಎಲ್ ಎ ಬಂದ್ರು, ಬಹಳಷ್ಟು ಈಶ್ವರ್ ಖಂಡ್ರು ಎರಡು ಮೂರು ಸಲ ಮಂತ್ರಿ ಇದ್ರು, ರಾಜಶೇಖರ್ ಗೌಡ್ರು ಇದ್ರು, ಎಲ್ಲರೂ ಇದ್ರು. ಆಯ್ತೇನು ಅವಕಾಶ ನಮಗ್ ಸಿಕ್ಕಿಲ್ಲ, ಆಯ್ತೇನು ಒಳಗ ಬಂದೇನು ಒಂದ್ ರೂಪಾಯಿ. ನಾವು ಸಭೆ ಸಮಾರಂಭ ಇವು ಭಾಷಣ ಸ್ಪರ್ಧೆ ಅದು ಬೇಡ. ಪ್ರಾಕ್ಟಿಕಲ್ ಈಗ ಅಂದ್ರೆ ಅಶೋಕ್ ನೋಡ ಪ್ರಾಕ್ಟಿಕಲ್ ನೋಡ್ರಿ, ಎಲ್ಲರೂ ಬರ್ತೇವೆ. ನೀವು ಓಟ್ ಹಾಕ್ತಿರಿ, ಯಾರಿಗೆ ಹಾಕ್ತಿರಿ, ಯಾರಿಗೆ ಊರಿ ಬರ್ಕೊಡ್ತೀವಿ ಬರ್ಬೋದು, ಅದು ನಮ್ಗೆ ಸಂಬಂಧ ಇಲ್ಲ, ಅದು ನಾವು ಕನ್ಸಲ್ಟ್ಗೆ ಇಲ್ಲ. ರೈತರ ಸೇರಿ ನಡ್ರಿ, ಮುಖ್ಯಮಂತ್ರಿ ಎಲ್ಲೆಲ್ಲರೂ ಟೈಮ್ ತೊಂಬರ್. ಯಾಕೆ ಯಾರಿಗೆ ಬೈಯೋದು ಬಯಸ್ಕೊಂಬ ದಿನ ಇಲ್ಲ ಇದು, ಮತ್ತೆ ಟೈಮ್ ಬಿ ಇಲ್ಲ. ಈ ಅಂತ ಎಲೆಕ್ಷನ್ ಉಂಟದ ಮಾಡತ್ತವ ಅಂತ ಸರ್ ಇದೆ. ಎಲ್ಲರೂ ಈ 100 ನೂರು ಮಾತಾಡ್ತಾರೆ, ಇಲ್ಲ ಚಾ ಹೋಟೆಲ್ ಕುಂತು 10 ಮಾತಾಡ್ತಾರೆ. ಸರಿ, ಅವ್ರ ಬಾಯಿಗೆ ಯಾರು ಮುಚ್ಚಲಾಗ್ತೇನು ಏಮ್ಮ ಅದ. ಅದನ್ನ ನಾವು ಪ್ರಾಕ್ಟಿಕಲಿ ಕುಂತು ಎಲ್ಲರೂ ಕುಂತು ಮುಖ್ಯಮಂತ್ರಿಗಳ ಟೈಮ್ ಉಸ್ತುವಾರಿ ಸಚಿವರ, ಕೇಂದ್ರ ಸಚಿವರ ಎಲ್ಲರೂ ಕರೆ ಅನ್ಬೋದು. ಬಂದಿಲ್ಲ ಅವರು, ಎಲ್ಲ ಬೇರೆ ಬೇರೆ ಪ್ರೋಗ್ರಾಮ್ದಾಗ ಅದು ಬರ್ಲಕ್ಕಿಲ್ಲ. ನಾ ಒಂದು ನಿಗಮ ಮಂಡಳಿ ಚೇರ್ಮನ್ ಮಾಡ್ಯಾರ, ನಮ್ಮೆಲ್ಲ ನಮ್ಮ ಕ್ಷೇತ್ರದ ಇದ್ರಿ ಬಂದು ನಮ್ದು ಏನು ವಾದ ಇಕ್ಕದ ಇಕ್ಕರ ಅಂತ ನಾನು ಬಂದ. ಯಾಕ ಇದು ಪೊಲಿಟಿಕಲ್ ಸೈಡ್ ಆಗ್ಬಾರ್ದು. ನೀವೆಲ್ಲರೂ ಕೈ ಬಿದ್ದು ಕಾಲ್ ಬಿದ್ದು ಕೇಳ್ಕೊತೀನಿ, ಪಾಲಿಟಿಕ್ಸ್ ಮಾಡಬೇಡ್ರಿ, ಇದು ಪೊಲಿಟಿಕಲ್ ತರಬೇಡ್ರಿ. ಯಾವುದೇ ನೀವು ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಡ್ರಿ, ಯಾರು ಒಳ್ಳೆಯವನ ಯಾರು ನಿಮ್ಸಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಸಪೋರ್ಟ್ ಮಾಡಿ. ಯಾರಿರಿ, ನಾ ಇವ್ರಿಗೆ ಮಾಡಿ ಎ ಬಿ ಸಿ ಡಿ ನಾಂಬಲ್ಲ. ಅದು ಇದ್ರಾಗ ರಾಜಕೀಯ ತರಬೇಡ್ರಿ. ಯಾರು ನಿಮ್ ಕಣ್ಣು ಒರೆಸೋ ಕೆಲಸ ಮಾಡ್ತಾನ ಅಂತ ನೀವು ನಿಮ್ ಜೊತೆ ನಿಮ್ಗೆ ಗೊತ್ತೇ ಆಯ್ತು ಯಾರು ನಿಮ್ ಬರುವ ಕೆಲಸ ಮಾಡಿ, ಯಾರು ಮಾಡೋವನ್ನ ಯಾರು ಮಾಡೋವಿಲ್ಲ. ಯಾಕಂದ್ರೆ ಹರ್ ಟೈಮ್ ನೋಡ್ತೀನಿ, ಎಷ್ಟು ಈಗ 5 ನೋಡಿದೆ ಪಾಪ, ಎಲ್ಲರೂ ಬೆಂಗಳೂರು ಬೀದರ್ ಹುಬ್ಳಿ ಬೆಳಗಾವ್ ಎಲ್ಲ ಕಡೆ ಕಾರಂಜ ಸಂಸದರು ಬರ್ತೀವಿ. ನಮಗೆ ಮನಸ್ಸಿಗೆ ನೋವಾಯ್ತು, ಈಗ ಯಾಕೆ ಆಗಲ್ಲಂತದಪ್ಪ ಇದು, ಇಷ್ಟು ವರ್ಷ ಆಯ್ತು ಇದ್ರ ನೀರು ಕುಡಿತಾರ, ಅದೇ ನೀರಿಗೆ 4,500 crore ಇಕ್ತಾರ, ರಿಪೇರಿಗೆ ಇಕ್ತಾರ, ಯಾರ್ಯಾರು ಇಕ್ಕ್ಯಾರ ಎಲ್ಲ ಹಿಸಾಬ ನನ್ ಬರಿ. ಅದು ನೀವು ಕುನಾದ ರೈತರಿಗೆ ಏನ್ ಸಿಗ್ಲತ್ತದ, ಅದು ಯಾರಿಗೆ ಸಿಕ್ತದ? ನಿಂದ್ರಮ್ಮ ಮಾತಾಡತ್ತನ ದಯವಿಟ್ಟು ಮಾತಾಡಬೇಡ. ಯಾರಿಗೆ ಸಿಕ್ತದ, ಯಾರಿಗಿಲ್ಲ, ಅದ್ರ ಲಾಭ ಯಾರು ಪಡ್ಕೊಂಡ್ರೆ ನಿಮ್ಗೆಲ್ಲ ಗೊತ್ತದ. ಅದಕ್ಕೆ ನೀವು ಅಂದ್ರ ನೀವು ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕು. ಒಂದಿದ್ರೆ ಇಲ್ಲಂತಿಲ್ಲ, ಈ ಜನ ಸೇರಿದಂದ್ರು ಬಹಳ ದೊಡ್ಡ ಮಾತದ. ಇಂಥ ಬಿಸಿಲಿನಾಗ ಇಂಥ ಒಂದು ರಾಜಕೀಯ ಬದಲಾವಣೆ, ಇಷ್ಟೊಂದು ಜಾತಿ ಧರ್ಮ ಇದ್ದಂತ ಕ್ಷೇತ್ರದಾಗ ಇಷ್ಟೊಂದು ಜನ ಇದ್ದಿದ್ರು. ಯಾಕೆ 28 ಬಹಳ ಜನರು ನಾವು ಕೇಣಿರಂದ್ಗಳು ಯಾರು ಹೋಗ್ತಾ ಇರ್ತೇನೆ, ಮನೆ ಹಾವು ಬರ್ತಾವ ಪೂರಾ ನೀರು ಇದ್ದಿಂತನ ಬರ್ತದೆ, ಬೇರೆ ಊರ ಊರಾಗ ಬರ್ತಾವ, ರೈತಳಿಗೆ ಬರ್ತಾವ, ಅವ್ರಾಗ ಎಷ್ಟು ಬರ್ತದ, ಸಾಕಷ್ಟು ಊರಾಗ ಬರ್ತಾವ. ಅದಕ್ಕೆ ಯಾರು ಬಲ್ಲವಾಗ್ಯದ ಸಂವಿಧಾನಕ್ಕಾಗಿ ಕರೆಕ್ಟ್ ಅದ, ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಾರೆ 100% ಮಾಡ್ಯಾರ್ರಿ, 100% ಮಾಡ್ಯಾರ.
ಇಲ್ಲಿ ಕೊಟ್ಟರೆ ಅಲ್ಲಿ ಕೊಡ್ಬೇಕಾಗ್ತದೆ ಸರ್, ಆಲ್ಮಟ್ಟಿ ಕೊಡ್ಬೇಕಾಗ್ತದೆ, ಆ ಕಡೆ ಕೊಡ್ಬೇಕಾಗ್ತದೆ, ಈ ಕಡೆ ಕೊಡ್ಬೇಕಾಗ್ತದೆ, ಎಲ್ಲ ಹೇಗೆ ಮಾಡ್ತೀರಿ? ಇಷ್ಟೊಂದು ದುಡ್ಡು ಹೆಂಗ್ ಮಾಡ್ತೀರಿ? ಫೈನಾನ್ಸಿಯಲ್ ಬರ್ಡನ್ ಬರುತ್ತೆ, ಸರ್ಕಾರಕ್ಕೆ ಒತ್ತಡ ಆಗುತ್ತೆ, ಬೇರೆ ಯೋಜನೆಗಳು ಕಟ್ ಆಗ್ತೋ, ಆ ಸ್ಕೀಮ್ ಕಟ್ ಆಗ್ತೋ, ಈ ಸ್ಕೀಮ್ ಕಟ್ ಆಗ್ತೋ ಅಂತ ಇರಿಗೆ. ಅದಕ್ಕೆ ಇದಕ್ಕೊಂದು ಪ್ಯಾಕೇಜ್ ನೀವು ಇಷ್ಟು ಕೇಳ್ತೀರ, ಅದ್ರ ಇಷ್ಟು ಪ್ಯಾಕೇಜ್, ಇಷ್ಟು ಕುಟುಂಬ, ಇಷ್ಟು ರೈತರ, ಒಂದ್ ರೈತಿಗೆ ಇಷ್ಟು ಅಮೌಂಟ್ ಬರಪ್ಲೇಪ್ಪ, ಒಂದು ಪ್ಯಾಕೇಜ್ ನಾವು ಹೋದೇವು ಅಂದ್ರೆ ನನಗನ್ನಿಸ್ತು ಸಕ್ಸಸ್ ಆಗ್ತದೆ ಅಂತ ನನ್ನ ಮನಸ್ಸಿನ ಒಂದು ಅಂತರಾಳ ಮಾತಾಡ್ತೀನಿ. ಈ ಅದೆಷ್ಟು ಆಗ 8,80,000 ನಾವು ಈ ಕೋರ್ಟ್ ಮಾಡ್ಯಾರ, ಕೆಲವರಿಗೆ ಸಿಕ್ಕ್ಯಾರ, ಕೆಲವರು ನಿಮ್ಮ ರೈತರಿಗೆ ನಮಗೂ ಗೊತ್ತದ. ಹಾ, ಹಿಂಗ್ ಅಷ್ಟೇ ಒಂದು ಎವರೇಜ್ ಒಂದು ದುಡ್ಡು ತಗೊಂಡು ಕೆಣಿಸಾವ್ರೆ, ಎವರೇಜ್ ಒಂದು ದುಡ್ಡು ತಗೊಂಡು ಒಂದಿಷ್ಟು ರೈತರಿಗೆ ಇದು ಮಾಡಿದ್ರೆ ಅವಾಗ ಇದು ಇತ್ತರ ಕ್ಲೋಸ್ ಆಯ್ತು. ಕಾರಂಜಾದು ಏನು ಹಿತರಕ್ಷಣೆ ವೇದಿಕೆಯಲ್ಲಿ ಪರಿಹಾರ ಘೋಷಣೆ ಆಗಲಿ, ಒಂದು ಅದಕ್ಕೆ ಪರಿಹಾರ ನಾವು ಕೊಡಬಹುದಂತ ಒಂದು ಪ್ಯಾಕೇಜ್, ಇಷ್ಟು ಜನ ಇಷ್ಟು ರೈತರು ಇಷ್ಟ ಮಾಡ್ ಎಲ್ಲರೂ ಹಂಚ್ಕೊಂಡ್ರಪ್ಪ ಎಕರ್ ವೈಸ್ ಹಂಗಾದ್ರೆ ಆಯ್ತು ಸರ್. ಇಲ್ಲದ ಪ್ರಾಕ್ಟಿಕಲ್ ಹೇಳ್ತೀನಿ, ಸಾಧ್ಯ ಇಲ್ಲ ಸರ್. ನೀವು ಎಷ್ಟು ಹೋರಾಟ ಮಾಡಿ ಏನು ಮಾಡಿ, ಯಾರ ಬರ್ತಾರೆ, ನಾಲ್ಕು ಮಾತಾಡ್ತೇವೆ, ನಾವೇ ತಾಳಿ ಹುಡ್ಕೋತೇವೆ, ನಾವೇ ಹೋಗ್ತೇವೆ, ಮತ್ತೆ ಮರುದಿನ ನೀವನು ಮರಿತೀರಿ, ಮತ್ತೆ ಯಾರ ಮುಖ್ಯಮಂತ್ರಿ ಬರ್ತಾರೆ, ಮತ್ತೆ ಯಾರ ಸರ್ಕಾರ ಬರ್ತದ, ಈಗ ಅಂದ್ರೆ ಈಗ ಬಿಜೆಪಿ ಹೋಯ್ತು, ಮುಂದೆ ಜೆಡಿಎಸ್ ಬರ್ತದೆ, ಯಾರು ಬರ್ತದೆ ಏನ್ ಬರ್ತದೆ ಜನರು ತೀರ್ಮಾನ ಮಾಡ್ತಾರೆ. ನಾವು ಈಗ ಹೇಳಲ್ಲ, ಅವರೇ ಆಗಿ 14 ತಿಂಗಳು ಹೇಳಿ ಯಾರಿಗೆ ಗೊತ್ತಿದ್ದಿಲ್ಲ, ಅದು ನಮ್ಮ ಸರ್ಕಾರ ಬಂದು ಅದು ಏನ ಟೈಮು, ಆ ಟೈಮಿಗೆ ಏನಾಗಬೇಕು ಭಗವಂತ ಮಾಡಿರ್ತಾನೆ, ಆ ಟೈಮಿಗೆ ಯಾರಾಗ್ಬೇಕು, ಏನಾಗ್ಬೇಕು, ಯಾವ ಟೈಮಿಗೆ ಏನಾಗ್ಬೇಕು, ಇದು ಆ ದೇವ್ರು ಬರೆದಿರ್ತಾನೆ. ಆ ಟೈಮಿಗೆ ಎಲ್ಲರೂ ನಸೀಬ್ ಏನಿರ್ತೋ ಅದೇ ಇರ್ತದೆ, ಅದಕ್ಕೆ ಬಿಟ್ಟು ಏನೂ ಆಗಲ್ಲ. ಕಾಲ ಬಾರ ಬಸವಣ್ಣರ ಹನ್ನೆರಡನೇ ಶತಮಾನದ ಬಾರದು ಬಪ್ಪದು ಬಪ್ಪುದು ತಪ್ಪದು, ಇದು ಅವಾಗ ಹೇಳ್ಯಾರ. ನಿಂಬಲ್ಲಿ ಇತ್ತಂದ್ರ ಯಾವನಪ್ಪು ತಪ್ಪಲ್ಲ, ಇರಲ್ಲ ಅಂದ್ರೆ ಯಾವನಪ್ಪು ಬರಲ್ಲ, ಅದಾಗ 12ನೇ ಶತಮಾನದಾಗ ಬಸವಣ್ಣರು ಹೇಳ್ಯಾರ. ಅದು ನಮ್ಲಿಂದ ಏನು ಸಾಧ್ಯ ಇಲ್ಲ, ಯಾವ ಟೈಮಿಗೆ ನಿಮ್ಗೆ ಇರ್ತಾ ಇರ್ತಾ ಹೋರಾಟ ಮಾಡ್ರಿ, ಕರೆಕ್ಟ್, ಸುಮ್ಮನೆ ಮನೆ ಕುಂತರ್ಗು ನಿಮ್ ತನ ಬರಲ್ಲ, ಹೋರಾಟ ಮಾಡ್ರಿ, ನಿಮ್ ಜೊತೆ ಇರ್ತೀವಿ ನಾವು, ಪಕ್ಷಾತೀತವಾಗಿ ಎಲ್ಲಿ ಬಿ ಸರಿ ಇವತ್ತಿನ ಹಿಡಿದು ಬರ್ತೇವೆ, ಎಲೆಕ್ಷನ್ಗೆ ಇದಕ್ಕೆ ಸಂಬಂಧಿಸ್ಬೇಡ, ನಿಮ್ ಕೈ ಜೋಡಿಸಿ ವಿನಂತಿ, ಎಲ್ಲ ಏನ್ ಹಿತರಕ್ಷಣಾ ಅಧ್ಯಕ್ಷರು ಸದಸ್ಯರಿದ್ದೀರಿ ಎಲ್ಲರೂ ಕಾಲ್ ಬಿದ್ದು ಕೇಳ್ಕೊತೀನಿ, ಎಲೆಕ್ಷನ್ ಪಾರ್ಟಿಗೆ ಸಂಬಂಧಿಸ್ಬೇಡ, ಪಕ್ಷಾತೀತವಾಗಿ ನೀವು ಹೋರಾಟ ಮಾಡ್ರಿ, ಯಾವ ಬರ್ತಾನೆ ಅವೆಲ್ಲ ಎಲ್ಲರಿಗೆ ಕರೀರಿ, ನಿಮ್ ಎಲ್ಲರೂ ನಿಮ್ ಸಂಘಟ ಬರ್ತಾರೆ, 100% ಬರ್ತಾರೆ, ಅವಾಗ ನೀವು ಮಾಡ್ರಿ. ಈಗ ಇದ್ದಂತ ಮುಖ್ಯಮಂತ್ರಿ ಬಲ್ಲಿ ಯಡಿಯೂರಪ್ಪರಾಗ್ಲಿ, ಈಗಿರುವಂತ ಬೊಮ್ಮಾಯಿ ಸಾಹೇಬರಿಗೂ ನಾವು ಬರ್ತೇವೆ, ನಮ್ಮ ಉಸ್ತುವಾರಿ ಸಚಿವ ಬಲ್ಲಿ, ನಮ್ಮ ಭಗವಂತ ಖೂಬ ಅವರಿಗೆ, ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೆ ಕರ್ಕೊಂಡು ಬರ್ತೇವೆ. ಈಗ ಪ್ರಭು ಚುನಾವಣೆ ಆಗಿರ್ಬೇಕಿಂದ ಎಲ್ಲರೂ ಯಾರು ಏನ್ ಮಾಡ್ಯಾರ, 50 ವರ್ಷ ಎಲ್ಲರೂ ಅಧಿಕಾರ ಇದ್ದರು, ಎಷ್ಟೊಂದು ಮಿನಿಸ್ಟರ್ ಆಗ್ಯಾರ, ಎಷ್ಟೊಂದು ಎಂಎಲ್ಎ ಆಗ್ಯಾರ, 3 ಟೈಮ್, 4 ಟೈಮ್, 5 ಟೈಮ್ ಆಗ್ಯಾರ, ಕಾರಂಜ ಯಾಕೆ ಇತ್ಯರ್ಥ ಆಗಿಲ್ಲ, ಇದನ್ನ ದೊಡ್ಡ ಕ್ವಶನ್ ಮಾರ್ಕ್ ಅದ. ಅದಕ್ಕಿದು ದಯವಿಟ್ಟು ಒಟ್ಟಿಗೆ ಎಲ್ಲರೂ ಕೂಡಿ ನಾವು ಮತ್ತೆ ಅಸೆಂಬ್ಲಿದ ಯಾರು ಎಷ್ಟೆಲ್ಲ ಕ್ವಶನ್ ಇರ್ತಾರ, ಇಷ್ಟ ಎಂ ಎಲ್ ಎ ನೀವು ಮಾಡ್ತಾ ಇರ್ತೀರಿ, ಯಾಕೆ 3 ತಾಲೂಕ ಕನ್ಸಲ್ಟ್ ಬರ್ತಾವ, ಯಾರು ಎಷ್ಟೆಲ್ಲ ಅಸೆಂಬ್ಲಿಗೆ ಇರ್ತಾರ, ಅದನ್ನ ನೀವು ತಿಳ್ಕೊಬೇಕಷ್ಟೇ. ಅಸೆಂಬ್ಲಿದ 4 ದಿನ ಎಂಎಲ್ಎ 6 ಎಂಎಲ್ಎ ಕೂಡಲಿ ಹೇಳ್ಬಾರ್ದು, ಹೆಂಗಾಗಲ್ಲ, ಏನು ಬಾವಿ ಅಂತಾರಲ್ಲ, ಏನಂತಾರ ಎಂ ಎಲ್ ಎ ಸರ್, ಕಣೇಶ್ ಅವ್ರು 100 ಎಂಎಲ್ಎ ಗೆ ನಾವು ಹೋಗಿಲ್ಲಿ, ಹೊರಗೆ ಓಡಾಡ್ತೇವ್ರೆ ಒಳ ಹೋಗಿ ಇವಾಗ ಬಂದಿಲ್ಲ, ಅದು ಬಾವಿ ಅಂತಾರಲ್ಲ ಸರ್, ವೆಲ್ ಆ ಸ್ಪೀಕರ್ ಇರೋ ಒಂದು ವೆಲ್ ಇರ್ತದೆ ಅಲ್ಲ, 6 ಮಂದಿ ಎಲ್ಲೇ ಮಕ್ಕಳು, 4 ದಿನ ಹೆಂಗ್ ಕೊಡೋಣ ಸರ್ಕಾರ, ಯಾವ್ದೇ ಸರ್ಕಾರ ಇರ್ಲಿ, ಕರೆಕ್ಟ್ ಸರ್, ಆ ಇಚ್ಛಾಶಕ್ತಿ ಎಲ್ಲ ಎಂಎಲ್ಎ ಬರ್ಬೇಕು, ಎಂಎಲ್ಸಿ ಬರ್ಬೇಕು, ಮಿನಿಸ್ಟರ್ ಬರ್ಬೇಕು, ಮಾಡ್ಬೇಕಂತ ಮನ್ಸಿದ್ರು. ಪಾಲಿಟಿಕ್ಸ್ ಮಾಡ್ತಿದ್ರ ಮೇಲೆ ಅಂದ್ರೆ 50 ವರ್ಷ ಹಿಂದೆ ಎಷ್ಟೋ ಜನ ಎಂಎಲ್ಎ ಇರ್ತಾರ, ಎಷ್ಟೋ ಜನ ಜಡ್ ಪಿ ಎಂಬರ್ ಇರ್ತಾರ, ಎಂಎಲ್ಸಿ ಇರ್ತಾರ, ನಿರಂತರ ನಡೀತಾ ಇರ್ತದೆ. ಅದಕ್ಕೆ ಇದೆಲ್ಲ ಇಲ್ಲಿ ಎಲ್ಲಾ ಜಾತಿ ಧರ್ಮದವರಿದ್ರಿ ಎಲ್ಲ ಊರಾಗ, ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ, ಇನ್ನೇಷ್ಟು ಯಾಕೆ ನಿಮ್ದ್ರಾಗೆ ಡಿಫ್ರೆನ್ಸಸ್ ಬರ್ಬಾರ್ದು, ಯಾಕನ ನಾ ಮಾಡ್ತಾನೆ ನಿಮ್ದ್ರಾಗೆ ಪೈಲ ಒಗ್ಗಟ್ಟು, ನಿಮ್ಮ ಯೂನಿಯನ್ ದ ಒಗ್ಗಿಡ್ತಾರೆ, ನಿಮ್ಮೊಂದು ಸಂಘಟನೆಯಲ್ಲಿ ಒಗ್ಗಿಡ್ತಾರೆ, ನಿಮ್ ಬಗ್ಗೆನೆ ಲೂಸ್ ಟಾಕ್ ಮಾಡೋದು, ನಿಮ್ ಬಗ್ಗೆನೆ ಕೆಲವು ರೈತರು ರಾಂಗ್ ಮಾತಾಡೋದು, ನಿಮ್ ಬಗ್ಗೆನೆ ಅಪಸ್ವರ ಇರ್ತದ, ಇದು ಬಂದಾಗಬೇಕು ಅಂದ್ರೆ ನೀವು ಸಕ್ಸಸ್ ಆಯ್ತು. ಇದು ಆಗ್ತಾ ಇದೆ, ನಾನು ನೋಡತ್ತೀನಿ, ನಾನು ನೋಡ್ಲತ್ತೀನಿ ಅದು ಆಗ್ತಾ ಇದೆ, ಅದು ಪೈಲ ಬಂದ್ ಮಾಡಿ. ನಮ್ಮ ಮನೆ ಪೈಲ 4 ಅಣ್ಣತಂಬರು ಹೊಂದಿರ್ಬೇಕು, 2 ಅಣ್ಣತಂಬರು ಒಂದ್ ಕಡೆ, 2 ಅಣ್ಣತಂಬರು ಒಂದ್ ಕಡೆ, ಮನಿ ಸ್ಟ್ರಾಂಗ್ ಇರಲ್ಲ, ಸ್ಟ್ರೆಂತ್ ಇರಲ್ಲ, ಮನೆಗೆ ಯಾವಾಗ ಒಂದ್ ಬಾಕಿಲಿ ಇತ್ತಲ್ಲ ಯಾರು ಒಳ ಬರ್ಲ ಕನಸ್ತಾರ, 4 ಬಾಕಿಲ್ ಅದಾವ ಅಂದ್ರ ಯಾವ ಬಾಕಿಲಿಂದೆ ಯಾರಿಗೂ ಬರ್ತಾರ ಮನೆ, ಅದು ಆಗ್ಬಾರ್ದು. ಒಂದೇ ಬಾಕಿಲ್ ಇರ್ಬೇಕು ಮನೆಗೆ, ಒಂದೇ ಹೋರಾಟ ಸಮಿತಿ, ಒಂದೇ ಅಧ್ಯಕ್ಷ, ಒಂದೇ ಎಲ್ಲ ಸದಸ್ಯರು ಇರ್ಬೇಕು, ಯಾರು ಇಂಡಿಫರೆನ್ಸ್ ಅವನಿಗೂ ಕರೀರಿ, ನಿಮ್ಮಲ್ಲಿದ್ದಂತ ಈಗ ಬಿಟ್ಟಿಗಿರಿ ಅಧ್ಯಕ್ಷರೇ, ಅವನ ಬಲ್ಲಿ ಯಾಕೆ ಹೋಗ್ಲಿ ನಾ ಅಂತ ನೀವೇನ್ ಸಮಿತಿ ನೀವು ಬಿಟ್ಟುಬಿಡ್ರಿ. ಯಾವಾಗ ರೈತರ ಸಲಹೆ ಒಳ್ಳೇದಾಯ್ತು ಅಂದ್ರೆ ನಾವು ಭೀ ಥೋಡೆ ತ್ಯಾಗ ಮನೋಭಾವನ ಮಾಡ್ಬೇಕು, ನಮ್ಮಲ್ಲಿದ್ದಂತ ಈಗೋ ಬಿಡ್ಬೇಕು, ಅವಾಗೇ ನಿಮ್ಮ ಯೂನಿಯನ್ ಸ್ಟ್ರಾಂಗ್ ಆಗ್ತದೆ.
ಅವ ಯಾಕಪ್ಪ ನಮ್ಮ ಬಗ್ಗೆ ಏನತ್ತಿ, ನಾವೆಲ್ಲರೂ ಕೂಡೋಗರಿ, ನೀನೇ ದೊಡ್ಡವ ಅಂತಂದ್ರೆ ಅಂದ್ರೆ ಆಗತ್ತೆ. ಅವನೋ ನನ್ನೊಂದಂದ್ರೆ ಎಲ್ಲ ರಾಜಕೀಯ ಎಲ್ಲ ಕಡೆ ಒಡೆದು ಮಾತಾಡ್ತಾನೆ. ದಯವಿಟ್ಟು ನೀವೆಲ್ಲರೂ ಹಿರುಗೊಳಿದ್ರೆ ಬಹಳ ಜನ ಇಲ್ಲಿ ನೋಡ್ತಾ ಇದ್ದೀನಿ, ಸಾಕಷ್ಟು ಅನುಭವಿಸ್ತಿದ್ರೆ. ಎಷ್ಟೋ ಎಮ್ ಎಲ್ ಎ ನೋಡ್ರಿ, ಎಷ್ಟೋ ಎಮ್ ಎಲ್ ಸಿ, ಎಷ್ಟೋ ಎಂ ಪಿ ನೋಡಿದ್ನ. ಅದಕ್ಕೆ ನೀವು ಸ್ವಂತ ಡಿಸಿಷನ್ ತಗೋರಿ. ಈ ಇತರ ಕ್ಷಣ ವೇದಿಕೆ ಏನದ ಇದು ಇಷ್ಟು ದೇವರು ಭಗವಂತ ಏನ ಶಕ್ತಿ ಕೊಡ್ಲಿ. ನಾವು ಸಹ ಈಗಿದ್ದಂತ ಮುಖ್ಯಮಂತ್ರಿಯವ್ರ ಬಲ್ಲಿ, ನಾವು ಆಗಲಿ, ಅಶೋಕ್ ಕೇಣಿಯವರಾಗಲಿ, ಎಲ್ಲರೂ ಈಗ ಎಲ್ಲ ಮಾತಾಡ ಹೋಗಿದ್ರು, ಅವರೆಲ್ಲರೂ ಎಲ್ಲರೂ ಹೋಗ್ತೇವೆ. ಒಂದು ಟೈಮ್ ಫಿಕ್ಸ್ ಮಾಡಲಿ. ಯಾಕೆ ಟೈಮ್ ಫಿಕ್ಸ್ ಮಾಡಿದ್ರೆ ಈ ಸ್ಟೋರಿ ಸಚಿವರು ಮನೇಲಿ ಕಪೂರ್ ಹತ್ರ ನಾನು ಹೋಗಿ ಎರಡು ಮೂರು ದಿನದಲ್ಲಿ ಕೇಳ್ಕೊತೀನಿ. ನಮ್ಮ ಅಧ್ಯಕ್ಷರಿಗೆ ಕರ್ಕೊಂಡು ಮನೆ ಹೋಗ್ತಾರೆ, ಅವ್ರು ಎಂದ ಸಿ ಎಂ ಟೈಮ್ ತಗೋತಾರ, ಅದು ಟೈಮ್ ಫಿಕ್ಸ್ ಮಾಡ್ಯಾರಿ. ಯಾಕಂದ್ರೆ ಅಷ್ಟು ಶಕ್ತಿ ಇಲ್ಲಕ್ಕಿ ನಾವು ಹೋಗಿ ಅವ್ರಿಗೆ ಇದು ಮಾಡಲ್ಲ. ಯಾಕಂದ್ರೆ ಅದು ಜನಪ್ರತಿನಿಧಿ ಬೇಕಾಗ್ತದೆ. ನಾವು ಕೇಳ್ಬೋದು, ನಮ್ಮ ಸರ್ಕಾರದ ಮಾಡಪ್ಲೆ ಪ್ರಯತ್ನ ಎಲ್ಲರೂ ಮಾಡ್ತೇವೆ. ಕೇಂದ್ರ ಸರ್ಕಾರದ ಇದು ಬೇರೆ ಇಲ್ಲ ಅಂತಿಲ್ಲ, ಇದು ರಾಜ್ಯ ಸರ್ಕಾರ ಸಂಬಂಧಪಟ್ಟಿದ ಒಂದು ಯೋಜನೆ ಇದೆ. ಈಗ ಅಂತ ಗೋವಿಂದ ಕಾರಜೋಳ ಸಾಹೇಬರು ಅವರು ಒಳ್ಳೆಯವರ, ಒಂದು ಬಡತನದಿಂದ ಬಂದು ಒಂದು ಒಳ್ಳೆ ಇರಿಗೇಷನ್ ಮಿನಿಸ್ಟರ್ ಆಗ್ಯಾರ. ಅವ್ರಿಗೆ ಕೇಳರಿ, ಈಗ ಬೊಮ್ಮಾಯಿ ಸಾಹೇಬರು ಸ್ವತಃ ಅವರು ಇರಿಗೇಷನ್ ಕಾರಂಜಕ್ಕೆ ಎರಡು ಮೂರು ಸಲ ಭೇಟಿ ಕೊಟ್ಟರೆ ಅವರು 2009 ಹತ್ರ, ಆ ಕೂಡ ಮನವರಿಕೆ ಆಗಿತ್ತು. ಆ ಸೂರ್ಯಕಾಂತ್ ಪಾಟೀಲ್ ಅಧ್ಯಕ್ಷರು, ಅದಕ್ಕೆ ಅವ್ರ ಹತ್ರ ಹೋಗೋರಿಗೆ ಇದೆಲ್ಲ ಸದಸ್ಯರು ಎಲ್ಲ ಗೊತ್ತಿದೆ ಅವ್ರಿಗೆ. ಅವ್ರ ಹತ್ರ ಹೋಗಿ ಪ್ರಾಬ್ಲಮ್ ಇತ್ಯರ್ಥ ಮಾಡೋಂಥ ಪ್ರಯತ್ನ ಮನಸ್ಸಿಲ್ಲಿ ಮಾಡ್ಯಾರ. ಎನ್ವಿ ನಾವು ಮಾತಾಡ್ಬೇಕಿತ್ತಂದ್ರೆ ಈ ಹೃದಯಲಿಂದ ಮಾತು ಬರಬೇಕು, ಈ ಬ್ರೈನ್ಲಿಂದ ಬರಬಾರ್ದು. ಬ್ರೈನ್ ಯಾಕಂದ್ರೆ ಯಾವಾಗ ಕ್ರಿಮಿನಲ್ ಇರ್ತದೆ. ಹೃದಯ ಏನದ ಅಂದ್ರೆ ಸಾಫ್ಟ್ ಇರ್ತದೆ, ಅದರ ಕಳ್ಕಳಿ ಬರ್ತದೆ. ನಾವು ಬ್ರೈನ್ಲಿಂದ ಮಾತಾಡೋದ್ರೆ ಎನ್ವಿ ಮನಸ್ಸಿಗೆ ಕ್ರಿಮಿನಲ್ ಅಂಬಲ್ಲ, ಮೈಂಡಿಗೆ ಕ್ರಿಮಿನಲ್ ಅಂತ. ಅದಕ್ಕೆ ನಾವು ಮನಸ್ಸಿಲ್ಲಿ ಮಾತಾಡ, ಮನಸ್ಸಿನ ಕೆಲಸ ಮಾಡೋದು. ಅಂದಾಗೆ ನಿಮ್ಮೆಲ್ಲರ ಕೆಲಸ ಆಗ್ತದೆ. ಒಳ್ಳೆ ರೀತಿಲಿ ಹೆಚ್ಚಿನ ಸಂಖ್ಯೆ ಸೇರಿಸಿದ್ರಿ, ಒಳ್ಳೆ ಒಳ್ಳೆ ಮಾತಾಡಿದ್ರು. ಯಾರಿಗೆ ಕೊಡ್ರಿ, ಯಾರಿಗೆ ಪವರ್ ಕೊಡ್ರಿ, ಏನದು ನಾನು ಅದ್ರಾಗ ಹೋಗಲ್ಲ. ಬಟ್ ಕೆಲಸ ಮಾಡೋಕೆ ನಾವು ನಿಮ್ಮ ಜೊತೆ ಇರ್ತೀವಿ. ನಾವಿದ್ದಂತ ಇಲ್ಲಿ ಏರಿಕೆ ಮೇಲೆ ಎಲ್ಲರ ಜನಪ್ರತಿನಿಧಿಗಳು ನಿಮ್ಮ ಜೊತೆ ಇರ್ತೀವಿ. ಪ್ರಾಮಾಣಿಕವಾಗಿ ನೀವು ಯಾವಾಗ ಕರೆದ್ರೆ ಅವಾಗ ಕರೆದು ನಿಮ್ಮ ಜೊತೆ ಕೈಲಿ ಸಣ್ಣ ಪುಟ್ಟ ಅಲ್ಪು ನಮ್ಮ ಕೈಲಿ ಖರ್ಚು ಮಾಡಿವಿ, ಖರ್ಚು ಮಾಡಿಸಿ ನಿಮ್ಮ ಜೊತೆ ನಾನು ವೈಯಕ್ತಿಕ ಇರ್ತೀನಂತ ತಮ್ಮ ಕೈ ಜೋಡಿಸಿ ವಿನಂತಿ ಮಾಡಿ ನನಗೆ ಯಾರು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿದ ಎಲ್ಲ ನಾಯಕರಿಗೆ, ಸದಸ್ಯರಿಗೆ, ಅಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.